उचित ಕೊಡುಗೆಗಳ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿರುವ ಬೆನ್ನಲ್ಲೆ ರಾಜ್ಯ ಕಾಂಗ್ರೆಸ್ ನೀಡಿರುವ ವಾಗ್ದಾನಿಗಳು ಈಡೇರುವುದು ಸಾಧ್ಯವೇ ಅನ್ನೋ ಪ್ರಶ್ನೆ ಮೂಡಿದೆ. ಉಚಿತ ಘೋಷಣೆ ಜಾರಿ ಸಾಧ್ಯವೇ ಇಲ್ಲ ಅನ್ನೋದು ಆರ್ಥಿಕ ತಜ್ಞರ ವಾದ. ಕರ್ನಾಟಕದ ವಿತ್ತೀಯ ಕೊರತೆ ನಿರ್ದಿಷ್ಟವಾಗಿ ಶೇಕಡಾ 3ರಷ್ಟು ಇರಬೇಕೆಂಬುದು ಆರ್‌ಬಿಐ ನಿಯಮ. ಹೀಗಿದ್ದಾಗ ಕಾಂಗ್ರೆಸ್ ನಾಲ್ಕು ಗ್ಯಾರಂಟಿಗಳಾದ ಗೃಹಜ್ಯೋತಿ, ಗೃಹಲಕ್ಷ್ಮಿ, ನಿರುದ್ಯೋಗ ಭತ್ಯೆ, 10 ಕೆಜಿ ಅಕ್ಕಿ, ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿ ಮಾಡಿದರೆ ವಿತ್ತೀಯ ಕೊರತೆ ಶೇಕಡಾ 4.5 ದಾಟುತ್ತದೆ. ಒಟ್ಟಾರೆ ಕಾಂಗ್ರೆಸ್ನ ಐದು ಉಚಿತ ಕೊಡುಗೆಗಳಿಗೆ 75 ರಿಂದ 78 ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಇದಕ್ಕೆ ಸಾಲ ಮಾಡಿದ್ರೆ ಅಭಿವೃದ್ಧಿಗೆ ಯಾವುದೇ ಹಣ ಉಳಿಯುವುದಿಲ್ಲ. ಇದನ್ನ ಮೀರಿ ಗ್ಯಾರಂಟಿ ಜಾರಿ ಮಾಡಿದ್ರೆ ರಾಜ್ಯದ ಪರಿಸ್ಥಿತಿ ಶ್ರೀಲಂಕಾ ಮತ್ತು ಪಾಕಿಸ್ತಾನದಂತೆ ಆಗಲಿದೆ ಅಂತ ತಜ್ಞರು ಎಚ್ಚರಿಸುತ್ತಾರೆ. ಸರ್, ಈ ಹಿಂದೆ ಯುಪಿ ಮತ್ತು ಗುಜರಾತ್ ನಲ್ಲಿ ಇದೇ ರೀತಿ ಅಂತ ಫ್ರೀಬೀಸ್ ಘೋಷಣೆ ಮಾಡಿತ್ತು ಕಾಂಗ್ರೆಸ್, ಆದರೆ ಅಲ್ಲಿ ವರ್ಕೌಟ್ ಆಗಿಲ್ಲ. ಇನ್ ಕರ್ನಾಟಕದಲ್ಲಿ ಇದು ಯಾವ ರೀತಿ ವರ್ಕೌಟ್ ಆಗಬಹುದು ಸರ್? ಗುಜರಾತ್ ಮತ್ತು ಯುಪಿ ಉತ್ತರ ಪ್ರದೇಶ ಅಲ್ಲಿನ ಕಾಂಗ್ರೆಸ್ ಸಂಘಟನಾತ್ಮಕ ಸ್ಥಿತಿಗೂ ಕರ್ನಾಟಕಕ್ಕೂ ವಿಭಿನ್ನವಾಗಿದೆ. ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಯುಪಿಯಲ್ಲಿ ಅವರು ಏನೇ ಕೊಡ್ತೀವಿ ಅಂದ್ರೂ ಕೂಡ ಜನಕ್ಕೆ ಈ ಪಕ್ಷ ಅಧಿಕಾರಕ್ಕೆ ಬರಲ್ಲ. ಇವರು ಯಾವುದೇ ಘೋಷಣೆ ಮಾಡಿದ್ರೂ ಕೂಡ ಹೇಗೆ ಜಾರಿಗೆ ತರ್ತಾರೆ ಅನ್ನುವಂತ ಪ್ರಶ್ನೆ ಜನರ ಮುಂದೆ ಇತ್ತು. ಗುಜರಾತ್ ಅಲ್ಲೂ ಕೂಡ ಅದೇ ಸ್ಥಿತಿ ಇತ್ತು. ಗುಜರಾತ್ ಅಲ್ಲಿ ಪ್ರಬಲ ಪ್ರತಿಪಕ್ಷ ಆಗಿದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಈ ರೀತಿ ಘೋಷಣೆಗಳನ್ನು ಮಾಡ್ತು, ಆದರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಚುನಾವಣೆಯಲ್ಲಿ ಯಾವ ಕಾರ್ಯತಂತ್ರವನ್ನು ಮಾಡಿಲ್ಲ, ಚುನಾವಣೆಗೆ ಇಲ್ಲವೋ ಯಾವ ಪ್ರಯತ್ನವನ್ನು ಮಾಡಿರಲಿಲ್ಲ. ಆದರೆ ಕರ್ನಾಟಕದ ಸ್ಥಿತಿ ವಿಭಿನ್ನವಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತರೋಡ ಬಿಜೆಪಿಗೆ ಸಮನಾದಂತ ಪೈಪೋಟಿಯನ್ನು ಕೊಡ್ತಾ ಇದೆ. ಕೆಲವು ರೀಜನ್ ಅಲ್ಲಿ ಬಿಜೆಪಿಗಿಂತಲೂ ಒಂದು ಹೆಜ್ಜೆ ಕಾಂಗ್ರೆಸ್ ಮುಂದಿದೆ ಅನ್ನುವಂಥದ್ದು ಬೇರೆ ಬೇರೆ ಸಮೀಕ್ಷೆಗಳಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಉತ್ತರ ಪ್ರದೇಶ ಮತ್ತು ಗುಜರಾತ್ಗಿಂತಲೂ ವಿಭಿನ್ನವಾಗಿದೆ, ಸಶಕ್ತವಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಎರಡನೇ ಭಾಗ, ಈ ಫ್ರೀಬೀಸನ್ನು ಉಚಿತ ಕೊಡುಗೆಗಳನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಬಹುದಾ? ಅಕಸ್ಮಾತ್ ತಂದರೆ ಅದರಿಂದ ಆಗ್ತಕ್ಕಂಥ ಇಕನಾಮಿಕ್ ಇಂಪ್ಲಿಕೇಶನ್ಸ್ ಏನು, ಆರ್ಥಿಕ ಪರಿಣಾಮಗಳು ಏನು ಅನ್ನೋದನ್ನು ಯೋಚನೆ ಮಾಡಬೇಕು. ಅದಕ್ಕಿಂತ ಮೊದಲು ಪ್ರಧಾನಿ ಮೋದಿಯವರು ಇವತ್ತು ಪ್ರಸ್ತಾಪ ಮಾಡಿದ ಹಾಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತಹ ಬೆರಳೆಣಿಕೆ ರಾಜ್ಯಗಳಲ್ಲಿ ಈ ರೀತಿ ಘೋಷಣೆಗಳನ್ನು ಕಾಂಗ್ರೆಸ್ ಮಾಡಿತ್ತಾ, ಅಥವಾ ಘೋಷಣೆಗಳನ್ನು ಕಾಂಗ್ರೆಸ್ ಆ ಸರ್ಕಾರ ಅಲ್ಲಿ ಜಾರಿಗೆ ತಂದಿದೆಯಾ? ಹಿಮಾಚಲ ಪ್ರದೇಶದಲ್ಲಿ 6 ತಿಂಗಳಾಯಿತು ಅವ್ರದ್ದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹಿಮಾಚಲ ಪ್ರದೇಶದಲ್ಲಿ ಆ ಯೋಜನೆಯನ್ನು ಜಾರಿಗೆ ತಂದಿದೆಯಾ? ಇಲ್ಲ, ಯೋಜನೆ ಘೋಷಣೆನೂ ಮಾಡಿಲ್ಲ, ಯೋಜನೆಯನ್ನು ಜಾರಿಗೂ ತಂದಿಲ್ಲ. ರಾಜಸ್ಥಾನದಲ್ಲಿ ಅದೇ ಪಕ್ಷದ ಸರ್ಕಾರ ಇದೆ, ರಾಜಸ್ಥಾನದಲ್ಲಿ ಜಾರಿಗೆ ಬಂದಿದೆಯಾ? ಘೋಷಣೆನೂ ಮಾಡಿಲ್ಲ, ಜಾರಿಯನ್ನು ಕೂಡ ಮಾಡಿಲ್ಲ. ಛತ್ತೀಸ್ಗಢದಲ್ಲಿ ಚುನಾವಣಾ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ. ಈ ವರ್ಷಾಂತ್ಯದಲ್ಲಿ ಛತ್ತೀಸ್ಗಢದ ವಿಧಾನಸಭಾ ಚುನಾವಣೆ ಕೂಡ ಡ್ಯೂ ಇದೆ. ಹಾಗಾದರೆ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈ ಯೋಜನೆಗಳನ್ನು ಜಾರಿಗೆ ತಂದಿದೆಯಾ? ಅಲ್ಲಿ ಈ ಘೋಷಣೆನೂ ಮಾಡಿಲ್ಲ, ಇದನ್ನು ಜಾರಿಗೂ ತಂದಿಲ್ಲ. ಇದನ್ನು ಕಾಂಗ್ರೆಸ್ ನಾಯಕರಿಗೆ ಕೇಳಿದಾಗ ಬೇರೆ ಬೇರೆ ಪತ್ರಿಕಾಗೋಷ್ಠಿಗಳಲ್ಲಿ, ಮಾಧ್ಯಮ ಸಂವಾದಗಳಲ್ಲಿ, ನಾವಲ್ಲಿ ಭರವಸೆನೇ ಕೊಟ್ಟಿಲ್ಲ ಹಾಗಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಇದು ರಾಜಕೀಯವಾದಂಥ ಹೇಳಿಕೆ ಹಿನ್ನೆಲೆಯಲ್ಲಿ ನಾವು ಇದನ್ನು ಚರ್ಚೆ ಮಾಡೋಣ. ಆದರೆ ಕರ್ನಾಟಕದ ಸಂದರ್ಭದಲ್ಲಿ ಈಗಾಗಲೇ ಇರುವಂತಹ ಜಾರಿಯಲ್ಲಿರ್ತಕ್ಕಂಥ ಉಚಿತ ಯೋಜನೆಗಳು ಯಾವ್ಯಾವುದು, ಮತ್ತು ಈಗ ಹೊಸದಾಗಿ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳು ಯಾವ್ಯಾವು, ಮತ್ತು ಅದಕ್ಕೆ ತಗಲ್ತಕ್ಕಂಥ ಆರ್ಥಿಕವಾದಂಥ ವೆಚ್ಚ ಎಷ್ಟು ಅನ್ನೋದನ್ನು ನಾವು ನೋಡಿದ್ರೆ ಪ್ರಾಕ್ಟಿಕಲಿ ಈಸ್ ಇಟ್ ಇಂಪ್ಲಿಮೆಂಟೇಬಲ್ ಅನ್ನೋದು ನಿಮಗೆ ಆ ಪ್ರಶ್ನೆಗೆ ನಿಮಗೆ ಅರ್ಥ ಆಗುತ್ತೆ. ಇನ್ಯಾರು ಉತ್ತರ ಕೊಡಬೇಕಾಗಿಲ್ಲ. ಉದಾಹರಣೆಗೆ ಗೃಹಜ್ಯೋತಿ ಯೋಜನೆ, ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ತನ್ನು ಕೊಡ್ತಕ್ಕಂಥ ಯೋಜನೆ. ಕರ್ನಾಟಕದಲ್ಲಿ ಒಟ್ಟು 1.79 ಕೋಟಿ ಮನೆಗಳು ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ. ಪ್ರತಿ ಮನೆಗೆ ಮಾಸಿಕ 1,202 ರೂಪಾಯಿ ವೆಚ್ಚ ಆದರೆ ವಾರ್ಷಿಕ ವೆಚ್ಚ 14,430 ರೂಪಾಯಿ ಒಂದು ಮನೆಗೆ. ಇದನ್ನು ಒಟ್ಟಿಗೆ ತೆಗೆದುಕೊಂಡಾಗ ಇದರಿಂದ ರಾಜ್ಯ ಸರ್ಕಾರಕ್ಕೆ ವಾರ್ಷಿಕವಾಗಿ ಆಗುವಂಥ ವೆಚ್ಚ, ನಾನು ಹೊರೆ ಅಂತ ಹೇಳಲ್ಲ, ಸರ್ಕಾರ ಮಾಡುವಂಥ ಯಾವುದೇ ಯೋಜನೆ ವೆಚ್ಚ ನಾವು ಅದನ್ನು ಹೊರೆ ಅಂತ ಹೇಳಬಾರ್ದು, ಅದನ್ನು ವೆಚ್ಚ ಅಂತ ಹೇಳೋಣ. ಸರ್ಕಾರ ಬಂದಂಥ ಆದಾಯವನ್ನು, ರೆವಿನ್ಯೂವನ್ನು ಹೇಗೆ ವೆಚ್ಚ ಮಾಡುತ್ತೆ ಅಂತ, 25,830 ಕೋಟಿ ರೂಪಾಯಿ. ಒಟ್ಟು ರಾಜ್ಯದ ಬಜೆಟ್ ಎಷ್ಟು? 1 ಲಕ್ಷ ಚಿಲ್ಲರೆ ಬಜೆಟನ್ನು ಪ್ರತಿ ವರ್ಷ ಸರ್ಕಾರ ಮಂಡನೆ ಮಾಡ್ತಾ ಇದೆ.
ರೈತರ ಪಂಪ್ ಸೆಟ್ ಗೆ ಈಗಾಗಲೇ ಉಚಿತವಾಗಿ ಸರ್ಕಾರ ವಿದ್ಯುತ್ ಅನ್ನು ಕೊಡ್ತಾ ಇದೆ ಕಳೆದ 16 ವರ್ಷದಿಂದ ಕೊಡ್ತಾ ಇದೆ ಅದಕ್ಕೆ 13000 ಕೋಟಿ ರೂಪಾಯಿ ಅಂದಾಜು ಯಾಕಂದ್ರೆ ಯಾವುದೇ ಉಚಿತ ಪಂಪ್ ಸೆಟ್ ಗೆ ಮೀಟರ್ ಇಲ್ಲ ಮೀಟರ್ ಹಾಕೋದಕ್ಕೆ ಸಾಧ್ಯನೂ ಇಲ್ಲ ಯಾವುದೇ ಸರ್ಕಾರ ಮೀಟರ್ ಹಾಕ್ತಾರೆ ಅಂತಂದ್ರೆ ಆ ಸರ್ಕಾರ ಮತ್ತೆ ವಾಪಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲ್ಲ ಹಾಗಾಗಿ ಮೀಟರ್ ಹಾಕಿಲ್ಲ ಅಂದಾಜು 13000 ಕೋಟಿ ರೂಪಾಯಿ ಆಗುತ್ತೆ ಇನ್ನು ಎಸ್ಸಿ ಎಸ್ಟಿ ಸಮುದಾಯದ ಜನರಿಗೆ ಈಗಾಗಲೇ 75 ಯೂನಿಟ್ ವಿದ್ಯುತ್ ಅನ್ನು ಕೊಡಲಾಗ್ತಾ ಇದೆ ಇನ್ನು ಕೊಡಬೇಕಾಗಿರೋದು 125 ಯೂನಿಟ್ ಮಾತ್ರ ಹಾಗಾದ್ರೆ ಆ 125 ಯೂನಿಟ್ ವಿದ್ಯುತ್ ಅವರಿಗೆ ಬೇಕಾಗುತ್ತಾ ಆ 125 ಯೂನಿಟ್ ಅನ್ನು ಯಾರಿಗೆ ಕೊಡ್ತೀರಿ ಬರೀ ಎಸ್ಸಿ ಎಸ್ಟಿ ಗೆ ಮಾತ್ರ ಕೊಡ್ತೀರಾ ಅಥವಾ ವಿದ್ಯುತ್ ಸಂಪರ್ಕ ಇರತಕ್ಕಂತ ಎಲ್ಲಾ ಮನೆಗಳಿಗೂ ಕೊಡ್ತೀರಾ ನೋ ಕ್ಲಾರಿಟಿ ಅದನ್ನ ಎಲ್ಲರಿಗೂ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ ಒಟ್ಟಾರೆ ಉಚಿತ ವಿದ್ಯುತ್ ಅನ್ನು ಜಾರಿಗೊಳಿಸಿದ್ರೆ ನಿಮಗೆ 40000 ಕೋಟಿ ರೂಪಾಯಿ ಬೇಕು 1.79 ಕೋಟಿ ಮನೆಗಳಿಗೆ ನೀವು ಕೊಡ್ತಾ ಹೋದ್ರೆ ಇದಕ್ಕೆ 40000 ಕೋಟಿ ರೂಪಾಯಿ ಬೇಕು ಇನ್ನು ಉಚಿತ ವಿದ್ಯುತ್ ಹೇಗೆ ನೀವು ಜಿಡಿಪಿ ಮೇಲೆ ಮತ್ತು ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕಾಂಗ್ರೆಸ್ ಜಾದು ಮಾಡಬಹುದು ಇನ್ಯಾವುದೋ ರೀತಿಯಲ್ಲಿ ಅವರು ಹಣವನ್ನು ತರಬಹುದು ತಂದು ಕೊಟ್ಟರೆ ನಮ್ದೇನು ಅಭ್ಯಂತರ ಇಲ್ಲ ಉದಾಹರಣೆಗೆ 2023-24 ರ ಬಜೆಟ್ ಪ್ರಕಾರ ರಾಜ್ಯದ ವಿತ್ತೀಯ ಕೊರತೆ 6531 ಕೋಟಿ ರೂಪಾಯಿ ವಿದ್ಯುತ್ ವೆಚ್ಚದ ಒಟ್ಟು ಇದನ್ನ ಸೇರಿದ್ರೆ 25830 ಕೋಟಿ ರೂಪಾಯಿ ಸೇರಿದ್ರೆ ವಿತ್ತೀಯ ಕೊರತೆಗೆ ರಾಜ್ಯದ ಫೈನಾನ್ಸ್ ವ್ಯವಸ್ಥೆಗೆ ಆರ್ಥಿಕ ತಜ್ಞರು ಮಿತಿ ವಿಧಿಸುತ್ತಿರತಕ್ಕಂತ ಮಿತಿ ಅಥವಾ ಸಿಎಜಿ ಹೇಳ್ತಕ್ಕಂತ ದಾಖಲೆಗಳನ್ನು ನಾವು ಇಟ್ಕೊಂಡು ಯೋಚನೆ ಮಾಡಿದ್ರೆ ರಾಜ್ಯದ ವಿತ್ತೀಯ ಕೊರತೆ ಶೇಕಡಾ 3 ರ ಗಡಿಯನ್ನು ದಾಟಬಾರದು ಅಂತ ಹೇಳುತ್ತೆ ರಾಜ್ಯದ ಒಟ್ಟು ಜಿಡಿಪಿ ಶೇಕಡಾ 3 ರಷ್ಟು ವಿತ್ತೀಯ ಕೊರತೆಯನ್ನು ಮೀರೋ ಹಾಗಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆಗೆ ಗೃಹಿಣಿಯರಿಗೆ 2000 ರೂಪಾಯಿ ಕೊಡು 2000 ರೂಪಾಯಿಯನ್ನು ಕೊಡಬೇಕು ಬಿಪಿಎಲ್ ಕುಟುಂಬಗಳಿಗೆ ಅಷ್ಟೇ ಜಾರಿ ಮಾಡಿದರೂ ಕೂಡ 3720 ಕೋಟಿ ರೂಪಾಯಿ ಬೇಕು ಬರೆ ಬಿಪಿಎಲ್ ಕುಟುಂಬಗಳಿಗೆ ಕೊಟ್ರೆ ನಾನು ಎಲ್ಲಾ ಕುಟುಂಬದ್ದು ಹೇಳ್ತಾ ಇಲ್ಲ ರಾಜ್ಯದಲ್ಲಿ ಪ್ರಸ್ತುತ 1.28 ಕೋಟಿ ರೂಪಾಯಿ ಬಿಪಿಎಲ್ ಕುಟುಂಬಗಳು ಇವೆ 1.28 ಕೋಟಿ ಪ್ರತಿ ಗೃಹಿಣಿಗೆ 2000 ರೂಪಾಯಿ ಅಂತಂದ್ರೆ ಅದು 30780 ಕೋಟಿ ರೂಪಾಯಿ ವಾರ್ಷಿಕ ವೆಚ್ಚ ಆಗುತ್ತೆ 2022-23 ಬಜೆಟ್ ಪ್ರಕಾರ ರಾಜ್ಯದ ಆದಾಯದ ಕೊರತೆ 14699 ಕೋಟಿ ರೂಪಾಯಿ ಬರೇ ಗೃಹಲಕ್ಷ್ಮಿ ಒಂದೇ ಯೋಜನೆಗೆ ಬೇಕಾಗಿರೋದು ಎಷ್ಟು 30709 ಕೋಟಿ ರೂಪಾಯಿ ಈಗಾಗಲೇ ವಿತ್ತೀಯ ಕೊರತೆ ಇರೋದು ಎಷ್ಟು 14699 ಕೋಟಿ ರೂಪಾಯಿ ರಾಜ್ಯದ ಪ್ರಸ್ತುತ ಬಂಡವಾಳದ ವೆಚ್ಚ ಎಷ್ಟು 46955 ಕೋಟಿ ಗೃಹಲಕ್ಷ್ಮಿ ಯೋಜನೆ ಜಾರಿಯಾದರೆ ಬಂಡವಾಳದ ವೆಚ್ಚವನ್ನು 16235 ಕೋಟಿ ರೂಪಾಯಿಗೆ ಇಳಿಸಬೇಕಾಗುತ್ತೆ ಅಂದ್ರೆ ಈ ಯೋಜನೆಯನ್ನು ಜಾರಿ ಮಾಡಿದ್ರೆ ರಾಜ್ಯದ ಅಭಿವೃದ್ಧಿಗೆ ವೆಚ್ಚ ಮಾಡೋದಕ್ಕೆ ಸರ್ಕಾರದ ಬಳಿ ಬಿಡಿಗಾಸು ಕೂಡ ಉಳಿಯಲ್ಲ ಈ ಸರ್ಕಾರವನ್ನು ನಾವು ಆಡಳಿತಕ್ಕೆ ತೆಗೆದುಕೊಂಡು ಬರುವಂಥದ್ದು ಉಚಿತ ಕೊಡುಗೆಗಳನ್ನ ಕೊಡೋದಕ್ಕೆ ಯೋಚನೆ ಮಾಡಬೇಕಾಗಿದೆ ಇನ್ನು ನಿರುದ್ಯೋಗ ಭತ್ಯೆ ಪದವೀಧರ ನಿರುದ್ಯೋಗಿಗಳಿಗೆ 2 ವರ್ಷಗಳವರೆಗೆ 3000 ರೂಪಾಯಿಯನ್ನು ಕೊಟ್ಟರೆ ಅಥವಾ ಡಿಪ್ಲೊಮಾ ಪದವೀಧರರಿಗೆ ಮಾಸಿಕ 1500 ರೂಪಾಯಿಯನ್ನು ಕೊಟ್ಟರೆ ಈ ಯೋಜನೆ ಜಾರಿಗೆ 5000 ಕೋಟಿ ರೂಪಾಯಿ ಬೇಕು ಇದು ಅಂದಾಜು ಇನ್ನು ಮಾಸಿಕ 10 ಕೆಜಿ ಅಕ್ಕಿ ಪ್ರತಿ ಬಿಪಿಎಲ್ ಕುಟುಂಬಕ್ಕೆ ಕೊಟ್ಟರೆ 10 ಕೆಜಿ ಅಕ್ಕಿಗೆ 5 ಕೆಜಿಗೆ 9000 ಕೋಟಿ ರೂಪಾಯಿ ಬೇಕು ಇನ್ನು ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಈಗ ಘೋಷಣೆ ಮಾಡಿದ್ರು 5ನೇ ಯೋಜನೆಯಾಗಿ ಕರ್ನಾಟಕದ ಸಾರಿಗೆ ಇಲಾಖೆ ಈಗಾಗಲೇ ವಾರ್ಷಿಕ 4500 ಕೋಟಿ ರೂಪಾಯಿ ಅದು ಬಿಎಂಟಿಸಿ ಕೆಎಸ್ಆರ್ಟಿಸಿ ಈಶಾನ್ಯ ಸಾರಿಗೆ ವಾಯುವ್ಯ ಸಾರಿಗೆ ಎಲ್ಲವೂ ಸೇರಿ 4500 ಕೋಟಿ ರೂಪಾಯಿ ವಾರ್ಷಿಕ ನಷ್ಟವನ್ನ ಕೆಎಸ್ಆರ್ಟಿಸಿ ಅನುಭವಿಸ್ತಾ ಇದೆ ದಿನಕ್ಕೆ 9 ಕೋಟಿ ರೂಪಾಯಿ ನಷ್ಟದಲ್ಲಿದೆ ನೀವು ಅರ್ಧದಷ್ಟು ಜನಸಂಖ್ಯೆಗೆ ಉಚಿತವಾಗಿ ನೀವು ಕೊಟ್ಟರೆ ಪ್ರಯಾಣದ ಅವಕಾಶವನ್ನ ಕೆಎಸ್ಆರ್ಟಿಸಿ ಏನಾಗುತ್ತೆ ಇದನ್ನ ಯೋಚನೆ ಮಾಡಿದ್ರೆ ನಾವು ಜನಕ್ಕೆ ತೀರ್ಮಾನಕ್ಕೆ ಬಿಡೋಣ ಇದನ್ನ ಜಾರಿ ಮಾಡೋದು ಸಾಧ್ಯವಾ ಅನ್ನೋದನ್ನ ನಾವೇನು ಹೇಳಬೇಕಾಗಿಲ್ಲ ಒಟ್ಟಾರೆ ನೀವು ವಿತ್ತೀಯ ಕೊರತೆಯ ಮಿತಿಯನ್ನು ದಾಟ್ತಾ ಇದ್ದೀರಿ ಬೇರೆ ಯೋಜನೆಗಳಿಗೆ ಹಣವೇ ಇರಲ್ಲ ಈಗ ನೀವು ನೋಡಿ ಜಿಡಿಪಿ ಜಿಎಸ್ಟಿ ಜಾರಿಗೆ ಬಂದ ನಂತರ ರಾಜ್ಯ ದೇಶದಲ್ಲಿ ದೇಶದ ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಮಾಡತಕ್ಕಂತ ರಾಜ್ಯಗಳು ಮತ್ತು ಆ ಆರ್ಥಿಕತೆಯಿಂದ ಬೇರೆ ರಾಜ್ಯಗಳು ಕೊಡುವಂತಹ ಕೊಡುಗೆಯಿಂದ
ಅನುದಾನವನ್ನು ರಿಸೀವ್ ಮಾಡಿಕೊಳ್ಳತಕ್ಕಂತ ರಾಜ್ಯಗಳು ಎರಡು ವಿಧದ ರಾಜ್ಯಗಳನ್ನು ನಾವು ದೇಶದಲ್ಲಿ ಕಾಣ್ತೀವಿ ಕರ್ನಾಟಕದಂತ ರಾಜ್ಯ ದೇಶದ ಆರ್ಥಿಕತೆಗೆ ಕೊಡುಗೆಯನ್ನು ಕೊಡ್ತಾ ಇದ್ರೆ ಬಿಹಾರ ಬಂಗಾಳ ಬೇರೆ ಎಲ್ಲ ರಾಜ್ಯಗಳು ನಾವು ಕೊಡುವಂತ ಆದಾಯವನ್ನು ಅವು ರಿಸೀವ್ ಮಾಡಿಕೊಳ್ತಾ ಇದ್ದಾವೆ ಹಾಗಾದ್ರೆ ಈ ಕರ್ನಾಟಕದಂತ ದೇಶದ ಆರ್ಥಿಕತೆಗೆ ಕೊಡುಗೆಯನ್ನು ಕೊಡ್ತಕ್ಕಂತ ರಾಜ್ಯವು ತನ್ನ ಅಭಿವೃದ್ಧಿಗೆ ದುಡ್ಡೇ ಇಲ್ಲದೆ ಹೋದಂತ ಸ್ಥಿತಿ ಆದ್ರೆ ಅವಾಗ ದೇಶದ ಆರ್ಥಿಕ ಸ್ಥಿತಿ ಏನಾಗುತ್ತೆ ಇದನ್ನ ಊಹೆ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ ಈ ಯೋಜನೆಗಳು ಜಾರಿಗೆ ಯೋಗ್ಯವೇ ಅಲ್ವೇ ಅಂತ ಇದಕ್ಕಿಂತ ಹೆಚ್ಚೇನು ಹೇಳಬೇಕಾಗಿಲ್ಲ ವಿಸ್ತಾರ ನ್ಯೂಸ್ ನಿಖರ ಜನಪರ